ಅನೇಕ ವಿಚಾರಗಳಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆಯಾಗದಂತೆ, ದಲಿತರ ವಿಚಾರ ಬಂದಾಗ, ಸಂವಿಧಾನ ವಿಚಾರ ಬಂದಾಗ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಬಂದಾಗ ಯಾರಿಗೂ ಕೇರ್ ಮಾಡದೆ, ಮುಲಾಜಿಲ್ಲದೆ ನೇರವಾಗಿ ಖಂಡಿಸಿ ಮಾತನಾಡ್ತಕ್ಕಂಥ ಧೀಮಂತ ವ್ಯಕ್ತಿತ್ವವನ್ನು ಇವತ್ತು ನಾವು ಕಳೆದುಕೊಂಡಿದ್ದೇವೆ. ಇನ್ನೊಂದು ಅಂತಂದರೆ ನಮ್ಮ ಅದನ್ನು ಪ್ರಸ್ತಾಪ ಮಾಡಲೇಬೇಕಾಗುತ್ತೆ. ವಿಧಿಯಲ್ಲಿ ನಮಗೂ ಅವ್ರಿಗೂ ಬಹಳ ವಿಶೇಷವಾದಂಥ ಸಂಬಂಧ. ನಮ್ಮ ಬದನವಾಳ ಗ್ರಾಮಕ್ಕೂ ಪ್ರಸಾದ್ ಸಾಹೇಬ್ಗೂ ವಿಶೇಷವಾದ ಅವಿನಾಭಾವ ಸಂಬಂಧ. 1993 ನಮ್ಮ ಮೇಲೆ ದಬ್ಬಾಳಿಕೆಯಾಗಿ, ದೇವಸ್ಥಾನದ ವಿಚಾರವಾಗಿ ದಬ್ಬಾಳಿಕೆಯಾಗಿ ನಮ್ಮ ಜನರನ್ನ ಕೊಲೆ ಮಾಡಿದಾಗ ನಮ್ಮ ಬೆನ್ನೆಲೆ ಬಾಗಿ ನಿಂತಂತ ನಾವು ದಿಕ್ಕೇ ಇಲ್ಲ, ನಮ್ಗೆ ಯಾರೂ ಇಲ್ಲ, ನಮ್ಗೇನಾಯ್ತಪ್ಪ, ನಮ್ಮ ಕೇವಲ ನಾವು ದೇವಸ್ಥಾನವನ್ನ ಪ್ರವೇಶ ಬಣ್ಣ ವಿಚಾರವಾಗಿ, ಸಾರ್ವಜನಿಕ ದೇವಸ್ಥಾನದ ಪ್ರವೇಶದ ವಿಚಾರವಾಗಿ ನಮ್ಮನ್ನ ಅಮಾನುಷವಾಗಿ ಬಂದಂತ ನಮ್ಗೆ ತುಂಬಾ ದುಃಖ ಆಯ್ತು. ನಮ್ಗೆ ಏನು ಕತೆ ನಮ್ದು ಮುಗಿದೇ ಹೋಯ್ತು ಅನ್ನೋ ಸ್ಥಿತಿನಲ್ಲಿದ್ದಾಗ ಅವರು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಗ್ರಾಮಸ್ಥರಿಗೆ ನೈತಿಕವಾಗಿ ಧೈರ್ಯ ಸ್ಥೈರ್ಯವನ್ನು ತುಂಬಿ ನಮಗೆ ಬೆನ್ನೆಲೆ ಬಗ್ಗೆ ನಿಂತು. ಅವತ್ತು ನಾನು ಲಾಭ ಎಲ್ಲೆಲ್ಲಿ ಓದ್ತಾ ಇದ್ದೆ, ನಮ್ಮ ಕುಮಾರಸ್ವಾಮಿ ಅವರು ನಾವೆಲ್ಲ ಇದ್ವಿ. ಒಂದು ಮಾತು ಹೇಳಿದ್ರು ಅವರು, ನಾವು ನಿಮಗೆ ಸತ್ತೋಗಿರ್ತಂಥ ಜೀವಗಳನ್ನ ಕೊಡ್ಸೋಕ್ಕಾಗಲ್ಲ, ಆದರೆ ನಿಮ್ಮ ಪರವಾಗಿ ನಾನು ಇರ್ತೀನಿ, ಎದುರಿಬೇಡಿ, ಮುಂದೆ ಎಲ್ಲ ಥರದ ನ್ಯಾಯವನ್ನು ನಾನು ಕೊಡಿಸ್ತೇನೆ ಅಂತ ಹೇಳಿ ನಮಗೆ ನಿಂತು ಇಡೀ ಕರ್ನಾಟಕ ರಾಜ್ಯದಲ್ಲಿ, ಬಹುಶಃ ಇಂಡಿಯಾ ದೇಶದಲ್ಲಿ ದಲಿತರ ಕಗ್ಗೊಲೆಯಾದಂಥ ಪ್ರಕರಣಗಳಲ್ಲಿ ಶಿಕ್ಷೆ ಆದಂಥದ್ದು ಬಹಳ ಕಡಿಮೆ ಆಗೇ ಇಲ್ಲ ಅಂತ ನನ್ನ ಲೆಕ್ಕ. ಅದು 6 ತಿಂಗಳಲ್ಲೇ 3 ತಿಂಗಳಲ್ಲೇ ಸಾಕ್ಷಿನ ಇನ್ನೊಂದು ಇಲ್ಲೇ ಕೇಸು ವಜಾ ಆಗಿ ಅವರೆಲ್ಲ ಖುಲಾಸೆಯಾಗಿ ಹೊರಬರ್ತಕ್ಕಂಥ ವಿಚಾರ ಕಂಡಿದ್ದೇವೆ ನಾವು. ಆದರೆ ಇಡೀ ದಕ್ಷಿಣ ಇಂಡಿಯಾದಲ್ಲೇ, ಕರ್ನಾಟಕದಲ್ಲಿ ದಲಿತರ ಪ್ರಕರಣದಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಆದದ್ದು ಅದು ನಮ್ಮ ಬದನವಾಳನ ಕೊಲೆ ಕೇಸ್ನಲ್ಲಿ. ನಿಜವಾಗ ನಮ್ಗೆ ಹೆಮ್ಮೆ ಅನಿಸ್ತದೆ, ಸಾವಾಗಿದೆ, ನೋವಾಗಿದೆ, ಹೋರಾಟ ಆಗಿದೆ, ಆದರೆ ಆ ವಿಚಾರದಲ್ಲಿ ನಮ್ಗೆ ಒಂದು ತೃಪ್ತಿ ಇದೆ. ಅಂತಹ ಕೆಲಸಕ್ಕೆ ನಮಗೆ ಸ್ಥೈರ್ಯವನ್ನು ತುಂಬದಂಥವರು ಮಾನ್ಯ ಶ್ರೀನಿವಾಸ ಪ್ರಸಾದ್ ಅವರು. ನಮ್ಗೆ ಬೆನ್ ತಟ್ಟಿ ನೀನು ನೀವು ನಿಜವಾಗ ಅವರೇನು ಬೇರೆ ಜಾತಿಯವರ ಬಗ್ಗೆ, ಬೇರೆ ವರ್ಗದವರ ಬಗ್ಗೆ ಅವ್ರಿಗೆ ಅಸೂಯೆ ಆಗಲಿ ಇದಾಗಿರಲಿಲ್ಲ, ನ್ಯಾಯ ನೊಂದಂತವರ ಜನರ ಪರವಾಗಿ ನಿಂತ್ಕೊಂಡು ನಾನು ನ್ಯಾಯ ಕೇಳಿದ್ರೆ ಅಷ್ಟೇ ವಿನಃ ಅವ್ರನ್ನೇ ಬೇರೆ ಪಟ್ಟ ಕಟ್ಟಿದ್ರು, ಅವರು ಇರೋದೇ ಇನ್ನೊಬ್ರು ಇರೋದೇ ಅಂತ. ಅದು ಸುಳ್ಳು, ಅವ್ರು ಹೇಳಿದಂಥದ್ದಷ್ಟೇ. ಯಾರು ಅಮಾನುಷವಾಗಿ ಕೊಲೆಯಾಗಿರತಕ್ಕಂಥ ವ್ಯಕ್ತಿಗಳ ಅವರಿಗೆ ನ್ಯಾಯ ಸಿಗಬೇಕು ಅಂತ, ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನ ಅವ್ರು ಹೇಳಿದ್ರು ಅಷ್ಟೇ. ಅಂತ ಪ್ರಸಾದ್ ಅವರು ಇನ್ನು ನಮ್ಮ ಈ ಭಾಗದಲ್ಲಿ ಮನೆ ಧ್ರುವನಾರಾಯಣ ಸಾಹೇಬ್ ಇರ್ಬೋದು, ನಮ್ಮ ಪ್ರಸಾದ್ ಸಾಹೇಬ್ ಇರ್ಬೋದು, ಎರಡು ಕಣ್ಣುಗಳಿದ್ದಾಗ ನಮಗೆಲ್ಲ ಅವರೆಂಥವ್ರನ್ನ ಕಳ್ಕೊಂಡು ನಾವೀಗ ಬಹಳ ಅನಾಥರಾಗಿದ್ದೇವೆ. ಯಾಕೋ ದಲಿತ ನಾಯಕತ್ವ ನಶಿಸಿ ಹೋಗ್ತಾ ಇದೆ ಈ ಭಾಗದಲ್ಲಿ ಅನಿಸ್ತದೆ, ಇರಲಿ. ಹಾಗಾಗಿ ಅವರಿಗೆ ನಾವು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಬದನವಾಳ ಗ್ರಾಮದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ನಮ್ಮ ಎಲ್ಲ ನಮ್ಮ ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು, ಅಂಬೇಡ್ಕರ್ ಗ್ರಾಮಸ್ಥರು ಮತ್ತು ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ನಾನು ವಂದಿಸಿ ಈ ಕಡೆ ನೋಡಿ, ಇದು ನೋಡಿ,